2008ರಲ್ಲಿ 110 2018ರಲ್ಲಿ 104 ಈ ಒಂದು ನಂಬರ್ಗಳನ್ನು ಪಡ್ಕೊಂಡ್ರಿ ಬಟ್ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಚುನಾವಣಾ ರಾಜಕಾರಣದಲ್ಲಿಲ್ಲ ಅಂದ್ರೆ ಸ್ಪರ್ಧೆಯ ರಾಜಕಾರಣದಲ್ಲಿಲ್ಲ ಮತ್ತೊಂದು ಕಡೆ ನಿಮ್ಮ ಪಕ್ಷದ ಹಳೆಯ ನಾಯಕ ಜನಾರ್ದನ ರೆಡ್ಡಿ ಒಂದು ಪಾರ್ಟಿ ಕೂಡ ಕಟ್ಟಿಕೊಂಡು ಹೋಗ್ತಿದ್ದಾರೆ ಕೆಆರ್ಪಿಪಿ ಇದೆಲ್ಲದರ ನಡುವೆ ನರೇಂದ್ರ ಮೋದಿ ಅವರು ಏನು ಅಧಿಕಾರದಲ್ಲಿ ಇದ್ದಂತ ಸಂದರ್ಭ 18 ಚುನಾವಣೆ ಅವತ್ತೆ ಆ ನಂಬರ್ ಸಾಧ್ಯ ಆಗಲಿಲ್ಲ ಸಿಟಿ ರವಿ ಅವರು ಯಾವ ಲೆಕ್ಕಾಚಾರದಲ್ಲಿ ನಾವು ಸಂಪೂರ್ಣ ಬಹುಮತವನ್ನ ಪಡಿತೀವಿ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ ಒಂದು ಯಡಿಯೂರಪ್ಪನವರ ಮಾರ್ಗದರ್ಶನ ಇವತ್ತಿಗೂ ಇದೆ ಮುಂದಕ್ಕೂ ಇರುತ್ತೆ ಮಾರ್ಗದರ್ಶನ ನಿಜ ಮೋದಿಜಿ ಅವರ ಆಶೀರ್ವಾದ ಬೆಂಬಲ ಮುಂಚೆನೂ ಇತ್ತು ಈಗಲೂ ಇದೆ ಅವೆರಡೂ ಕೂಡ ನಮ್ಮ ಜೊತೆಗೆ ಇರುವಂತ ಶಕ್ತಿಗಳು ಕಳಸರಿ ನಮ್ಮ ಕಡೆಯಿಂದ ಒಂದು ಸಮಸ್ಯೆಗಳು ನಿರ್ಮಾಣ ಆಗಿದ್ದು ನಾವು ವಿಧಾನಸಭಾ ಟಿಕೆಟ್ ಕೊಡಬೇಕಾದ್ರೆ ಸ್ವಲ್ಪ ಕಾಸ್ಟ್ ಕಾಂಬಿನೇಷನ್ ಮಾಡೋದ್ರೊಳಗೆ ಅತಿಯಾದ ಒಂದು ವಿಶ್ವಾಸದ ಕಾರಣಕ್ಕೋ ತಪ್ಪಿಟ್ಟಿದ್ವಿ ಅದ್ರಕರಣ ಕಾರಣದಿಂದಾಗಿ 5 ಬಿಗಳಲ್ಲಿ ನಮ್ಮ ಹೊಡೆತ ಬಿದ್ದಿತ್ತು ಅಂದ್ರೆ ಬೀದರ್ 6 ಒಂದೇ ಸೀಟ್ ಗೆದ್ದಿದ್ದು ನಾವು ಅದೇ ತರ ಬೆಳಗಾಂ ಬೆಳಗಾಂನಲ್ಲಿ ನಮಗೆ ಗೆಲ್ಲೋದಕ್ಕೆ ಸಾಧ್ಯತೆ ಇತ್ತು 14 ರಿಂದ 15 ಸೀಟು ಬಟ್ ನಾವು 11 ಸೀಟಿಗೆ ನಿಂತುಬಿಟ್ವಿ ಗೆಲ್ಲೋಕೆ ಸಾಧ್ಯತೆ ಇತ್ತು ಅಲ್ಲಿ ವಾತಾವರಣ 14 15 ಸೀಟು ಕಣ್ಣು ಮುಚ್ಚಿಕೊಂಡು ಗೆಲ್ಲಬಹುದು ಅನ್ನೋ ವಾತಾವರಣ ಇತ್ತು ಬಿಜಾಪುರದಲ್ಲಿ 3 ಸ್ಥಾನಕ್ಕೆ ನಿಂತುಕೊಂಡ್ಬಿಟ್ವಿ ಅದೇ ತರ ಬಳ್ಳಾರಿ ಅದೇ ತರ ಬೆಂಗಳೂರು ಈ 5 ಬಿಗಳು ನಮಗೆ ಕಳೆದ ಸಾರಿ ಬಿಜೆಪಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದನ್ನ ತಡೆದು ಅಲ್ಲಿ ಸ್ವಲ್ಪ ಕಾಂಬಿನೇಷನ್ ಮಾಡಿದ್ರೆ ನಮಗೆ ಆ ಸಾಧ್ಯತೆಗಳು ನಮಗೆ ಅಧಿಕಾರ ಬಂದ್ಬಿಡ್ತಿತ್ತು ಮತ್ತೆ ಸ್ವಲ್ಪ ಸಮನ್ವಯದ ಕೊರತೆನೋ ಎದ್ದು ಕಾಣ್ತು ಸ್ವಲ್ಪ ಸಮನ್ವಯನೂ ಕೂಡ ಮಾಡಿಬಿಟ್ಟಿದ್ರೆ ಯಾರಿಗೋ ಟಿಕೆಟ್ ಸಿಗದೇ ಇದ್ದವರಿಗೆ ವಿಶ್ವಾಸಕ್ಕೆ ತಗೊಳ್ಳೋದು ಅವರನ್ನ ಮನವೊಲಿಸೋ ಕೆಲಸ ಮಾಡೋದು ಒಟ್ಟಿಗೆ ಸೇರಿ ಕೆಲಸ ಮಾಡುವಂತೆ ಮಾಡೋದು ಅದು ಸ್ವಲ್ಪ ಕೊರತೆ ಇತ್ತು ಅದನ್ನು ಮಾಡಿಬಿಟ್ಟಿದ್ರೆ ನಾವು ಕಳಸರಿನೇ ಮೆಜಾರಿಟಿ ಬಂದ್ಬಿಡ್ತಿದ್ವಿ ರಿಯಲೈಸ್ ಆಗಿದೆ ಅದು ಹಾಂ ಅದ್ರ ಜೊತೆಗೆ ಏನಾಯಿತು ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವಿರೋಧಿ ವಾತಾವರಣದ ಲಾಭವನ್ನು ಜೆ ಡಿ ಎಸ್ ಪಡೀತು ನಮಗಲ್ಲಿ ನಾವು ಇನ್ನಷ್ಟು ಪರಿಶ್ರಮ ಹಾಕಿ ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸ್ಥಳೀಯ ನಾಯಕತ್ವವನ್ನು ಬೆಳೆಸೋದ್ರೊಳಗೆ ಸ್ವಲ್ಪ ನಮ್ಮದು ಕೊರತೆ ಆಯಿತು ಈ ಸರಿ ಆ ರೀತಿ ಕೊರತೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ ನಿಮ್ಮ ಮಂಡ್ಯದಂಥ ಬಿ ಜೆ ಪಿಗೆ ಬಲ ಇಲ್ಲದೇ ಇದ್ದಂಥ ಜಿಲ್ಲೆನಲ್ಲಿ ನಾವು ಅಮಿತ್ ಶಾ ಅವ್ರು ಕರ್ಕೊಂಡೋಗಿ ದೊಡ್ಡ ಸಮಾವೇಶ ಮಾಡಿದ್ವಿ ಗ್ರೌಂಡ್ ಲೆವೆಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕೆಳಹಂತದ ಚಟುವಟಿಕೆಗಳು ನಡೀತಾ ಇದ್ದಾವೆ ನಮ್ಮ ಕಳಸರಿ ಕೊರತೆ ಏನಿತ್ತು ಅದು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರಿನಲ್ಲಿ ನಿರೀಕ್ಷಿತವ ಸ್ಥಾನ ಬರದೇ ಇದ್ದಿತ್ತು ಹಾಸನ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗೆಯೇ ರಾಮನಗರದಲ್ಲಿ ಮತ್ತು ಮೈಸೂರು ಗ್ರಾಮೀಣದಲ್ಲಿ ಈಗ ಅಲ್ಲಿ ಅಷ್ಟು ಕಡೆಗಳಲ್ಲಿ ನಾವು ಕಳೆದ 2-3 ವರ್ಷಗಳಿಂದಲೇ ಬೇರೆ ಬೇರೆ ಪಕ್ಷಗಳಿಂದ ಕರ್ಕೊಂಡು ಬರೋದ್ರ ಜೊತೆಗೆ ನಮ್ಮ ಕಾರ್ಯಕರ್ತರನ್ನು ಗಟ್ಟಿಗೊಳಿಸೋ ಕೆಲಸನ ಬೂತ್ ಹಂತದಲ್ಲಿ ಮಾಡಿದ್ದೇವೆ ಇದೆಲ್ಲವೂ ಸೇರಿ ಕಳಸರಿ ಆದ ತೊಂದರೆ ಆಗದಂತೆ ನಮಗೆ ಅನುಕೂಲ ಮಾಡುತ್ತೆ ಅಂತ ನನಗೆ ವಿಶ್ವಾಸ